ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ರವಿ ಮತ್ತು ಶನಿ ಇವರಿಬ್ಬರ ಯುತಿಯ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಯಾಕೆ ಅಂತ ಹೇಳಿದ್ರೆ, ಶನಿದೇವರು ತನ್ನ ಸ್ವಂತ ಮನೆಯಾದಂತಹ ಕುಂಭರಾಶಿಯಲ್ಲಿ, ಅಂದರೆ ಮೂಲ ತ್ರಿಕೋಣ ರಾಶಿ ಈ ಕುಂಭದಲ್ಲಿ ಶನಿ ಸ್ಥಿತನಾಗಿದ್ದಾನೆ. ಹಾಗೆ 13ನೇ ತಾರೀಕು ಫೆಬ್ರವರಿ ರವಿ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈಗ ಸದ್ಯಕ್ಕೆ ಮಕರ ರಾಶಿಯಲ್ಲಿರುವಂತಹ ರವಿ ಕುಂಭಕ್ಕೆ ಹೋದಾಗ ಅಲ್ಲಿ ಶನಿಯನ್ನು ಭೇಟಿ ಮಾಡುವಂಥದ್ದು ಇದೆ. ಹಾಗಾಗಿ ಈ ರವಿ ಮತ್ತು ಶನಿ ಗ್ರಹಗಳ ಯುತಿ ಏನಿದೆ, ಇದು ಕೆಲವು ರಾಶಿಯವರ ಮೇಲೆ ಬಹಳ ವಿಭಿನ್ನವಾದಂಥ ವಿಚಿತ್ರವಾದಂಥ ಪ್ರಭಾವವನ್ನು ಬೀರುವಂಥದ್ದು ಕೂಡ ಇದೆ. ಹಾಗಾಗಿ ಇವರಿಬ್ಬರ ಯುತಿ ಬಹಳ ವಿಶೇಷವಾಗಿ ಪರಿಗಣಿಸಲ್ಪಡುವಂಥದ್ದು. ಯಾಕೆಂದರೆ ಸೂರ್ಯನ ಮಗ ಶನಿ, ಆದರೆ ತಂದೆ ಮಕ್ಕಳಿಗೆ ಪರಸ್ಪರ ವೈರತ್ವ ಇದೆ. ಹಾಗಾಗಿ ಈ ಪರಸ್ಪರ ವೈರಿಗಳಿಬ್ಬರೂ ಒಂದೇ ಮನೆಯಲ್ಲಿದ್ದಾಗ ಯಾವ ರೀತಿಯ ಫಲಗಳು ಉಂಟಾಗುತ್ತೆ ದ್ವಾದಶ ರಾಶಿಯವರ ಮೇಲೆ ಅನ್ನುವಂಥದ್ದು ಬಹಳ ಕುತೂಹಲದಿಂದ ಗಮನಿಸಬೇಕಾಗಿರುವಂಥದ್ದು. ಆದರೂ ಕೂಡ ಕೆಲವು ರಾಶಿಗಳಿಗೆ ಅನುಕೂಲತೆಗಳು ಉಂಟಾಗುತ್ತೆ. ಉದಾಹರಣೆಗೆ ನೋಡಿ, ಇಲ್ಲಿ ಮೇಷರಾಶಿಯವರಿಗೆ 10ನೇ ಮನೆಗೆ ಶನಿ ಅಧಿಪತಿಯಾಗಿರುವಂಥವನು. ಹಾಗಾಗಿ 11ನೇ ಮನೆಯಲ್ಲಿ ಶನಿ ಈಗ ಇದ್ದಾನೆ. ಅಂದರೆ ಮಕರ ರಾಶಿ ಅಧಿಪತಿ ಶನಿ ಕುಂಭರಾಶಿಗೂ ಕೂಡ ಅಧಿಪತಿ. ಆದ್ದರಿಂದ ಲಾಭಸ್ಥಾನದಲ್ಲಿ ಮೇಷರಾಶಿಯವರಿಗೆ ಶನಿ ಸ್ಥಿತನಾಗಿದ್ದಾನೆ. ಇನ್ನು 5ನೇ ರಾಶಿಯ ಅಧಿಪತಿಯಾದಂಥ ರವಿ ಈಗ ಲಾಭಸ್ಥಾನದಕ್ಕೆ ಬರ್ತಾ ಇದ್ದಾನೆ 13ನೇ ತಾರೀಕು. ಹಾಗಾಗಿ ಈ ಶನಿ ಮತ್ತು ಸೂರ್ಯ ಇಬ್ಬರೂ ಕೂಡ ಮೇಷರಾಶಿಯವರಿಗೆ ಮಂಗಳವನ್ನು ಉಂಟು ಮಾಡ್ತಾರೆ. ಹಾಗೆ ಈ ಮೇಷರಾಶಿಯವರು ನಿಮ್ಮ ವ್ಯಾಪಾರ ವ್ಯವಹಾರಗಳು, ಹಾಗೆ ನಿಮ್ಮ ಸ್ವಂತ ಬಿಸ್ನೆಸ್ ಏನೇ ಇದ್ದರೂ ಕೂಡ ಅದರಲ್ಲಿ ತೀವ್ರವಾದಂಥ ತಿರುವನ್ನು ಪಡ್ಕೊಳ್ತೀರಿ. ಒಂದು ಟರ್ನಿಂಗ್ ಪಾಯಿಂಟ್ ಇದೆ ಈ ಒಂದು ತಿಂಗಳಲ್ಲಿ. ಹಾಗೆ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ಆದಾಯದ ಮೂಲ ಜಾಸ್ತಿಯಾಗುತ್ತೆ. ಒಂದು ಕಡೆ ಆದಾಯ ಬರ್ತಾ ಇದ್ದರೆ ಇನ್ನೊಂದು ಮೂಲದಿಂದ ಕೂಡ ಒಂದು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ. ಹಾಗೆ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಸಮಾಜದಲ್ಲಿ ನಿಮಗೆ ಉತ್ತಮವಾದಂಥ ಗೌರವ ಸ್ಥಾನಮಾನವನ್ನು ತಂದುಕೊಡುತ್ತೆ. ಹಾಗೆ ಅರ್ಧಂಬರ್ಧ ಆಗಿ ಬಿಟ್ಟಿರುವಂಥ ಕೆಲಸ ಕಾರ್ಯಗಳನ್ನು ಪೂರ್ಣ ಮಾಡುವಂಥ ಒಂದು ಮನಸ್ಸು ಈ ಸಂದರ್ಭದಲ್ಲಿ ನಿಮಗೆ ಒದಗಿ ಬರುತ್ತೆ. ಹಾಗಾಗಿಯೇ ಈ ತಿಂಗಳು ಪೂರ್ತಿ ನೀವು ತುಂಬ ಕೆಲಸದಲ್ಲಿ ತೊಡಗಿಸ್ಕೊಳ್ತೀರಿ. ಇನ್ನು ವಿಶೇಷವಾಗಿ ನಿಮ್ಮ ಸಂಬಂಧಿಗಳ ಜೊತೆ ಅಥವಾ ಸ್ನೇಹಿತರ ಜೊತೆ ಏನಾದರೂ ಮನಸ್ತಾಪ ಆಗಿ ಅವರ ಜೊತೆ ಮಾತುಕತೆ ಅನ್ನುವಂಥದ್ದು ನಿಂತು ಹೋಗಿದ್ದರೆ, ಮನಸ್ತಾಪಗಳೇನಾದರೂ ಆಗಿದ್ದರೆ ಅದು ಸರಿ ಹೋಗುವಂಥ ಸಂದರ್ಭಗಳಿದೆ. ಅಂದರೆ ಅವರ ಒಂದು ರಿಲೇಷನ್ಶಿಪ್ಪನ್ನು ಚೆನ್ನಾಗಿ ಕಾಪಾಡ್ಕೊಳ್ತೀರಿ, ರೀಎಸ್ಟಾಬ್ಲಿಷ್ ಆಗುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಸಂಬಂಧಗಳು ಸುಧಾರಣೆಯಾಗುವಂಥದ್ದು, ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಕಾಣುವಂಥ ತಿಂಗಳಿದು. ಹಾಗೆ ಈ ಅವಧಿಯಲ್ಲಿ, ಅಂದರೆ 30 ದಿನಗಳು ರವಿ ಏನು ಕುಂಭರಾಶಿಯಲ್ಲಿರ್ತಾನೆ, ಆ ಸಂದರ್ಭದಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗುತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿದ್ದರೆ ಮೇಷರಾಶಿಯವರು ಅದ್ಭುತವಾದಂಥ ಸ್ಥಾನಮಾನವನ್ನು ಪಡ್ಕೊಳ್ತೀರಿ. ನಿಮ್ಮ ಕೆಲಸ ಕಾರ್ಯಗಳು ಜನಮಾನಸಕ್ಕೆ ಮುಟ್ಟುತ್ತೆ. ಹಾಗೆ ವಿಶೇಷವಾಗಿ ನೀವು ಈ ಸಂದರ್ಭದಲ್ಲಿ ಅನುಸರಣೆ ಮಾಡಬೇಕಾಗಿರುವಂಥದ್ದು, ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬಂಡವಾಳವನ್ನು ಹೂಡಬೇಕು ಅನ್ನುವಂಥವ್ರಿಗೆ ಒಳ್ಳೆಯ ಸಮಯ. ಹಾಗಾಗಿ ನಿಮ್ಮ ಯಾವುದೇ ಸಂಕಲ್ಪಗಳು ಈಡೇರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡಿ. ಹಾಗೆ ಯಾವುದೇ ಯೋಚನೆ ಮಾಡಿದರೂ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿ, ಹೊಡೆದ್ರೆ ಭಂಡಾರ ಹೊಡಿಬೇಕು, ಆ ರೀತಿಯಲ್ಲಿ ನಿಮ್ಮ ಯೋಜನೆಗಳಿರಲಿ, ಕನಸುಗಳಿರಲಿ. ಹಾಗಾಗಿ ಕನಸನ್ನು ನನಸು ಮಾಡಿಕೊಳ್ಳುವಂಥ ಈ 30 ದಿನಗಳು ನಿಮಗೆ ಬಹಳ ಅದೃಷ್ಟವನ್ನು ತರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷ ಫಲಗಳು ಈ ಶನಿ ಮತ್ತು ರವಿಯ ಯುತಿಯಿಂದ ಬರುವಂಥದ್ದಿದೆ. ಯಾಕೆ ಅಂತ ಹೇಳಿದ್ರೆ, ಶನಿ ಕನ್ಯಾ ರಾಶಿಯ 5ನೇ ಮನೆಯಲ್ಲಿ ಇದ್ದಾನೆ. ಇನ್ನು ಕನ್ಯಾ ರಾಶಿಗೆ ಶನಿ 6ನೇ ಮನೆಯಲ್ಲಿದ್ದಾನೆ. ಹಾಗೆ ರವಿ ಕೂಡ 6ರ ಸ್ಥಾನದಲ್ಲಿರ್ತಾನೆ. ಹಾಗಾಗಿ ಶನಿ ಮತ್ತು ರವಿ ಇವರಿಬ್ಬರ ಯುತಿ ಏನಿದೆ, ಇವರಿಬ್ಬರು ಒಂದೇ ಮನೆಯಲ್ಲಿ ಸೇರುವಂಥದ್ದೇನಿದೆ, ಇದು ಕನ್ಯಾ ರಾಶಿಯವರಿಗೆ ವಿಶೇಷ ಫಲವನ್ನು ಕೊಡುತ್ತೆ. ಏಕೆಂದರೆ ಈ 6ನೇ ಮನೆಯ ಭಾವಾಧಿಪತಿಗಳು ಶನಿ, ಕುಜ ಮತ್ತು ರಾಹು. ಹಾಗಾಗಿ ಒಂದು ಧೈರ್ಯ ಸ್ಥೈರ್ಯದಿಂದ ಕೆಲಸ ಮಾಡುವಂತಹ ಉತ್ಸಾಹ ಹೆಚ್ಚಾಗಿರುತ್ತೆ. ಏಕೆಂದರೆ ಈ 6ರ ಮನೆಯನ್ನು ವೈರಿಸ್ಥಾನ, ಶತ್ರುಸ್ಥಾನ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾರು ನಿಮಗೆ ಅಡ್ಡಿ ಆತಂಕಗಳನ್ನು ತರ್ತಾ ಇದ್ದರೂ ಅಂಥವರು ದೂರವಾಗ್ತಾರೆ. ಕೆಲಸ ಬಹಳ ಯಶಸ್ವಿಯಾಗುತ್ತೆ, ಸುಗಮವಾಗಿ ನಡೆಯುವಂಥದ್ದು ಇದೆ. ಇನ್ನು ಈ 2 ಗ್ರಹಗಳ ಯೋಗ 6ನೇ ಮನೆಯಲ್ಲಿ ನಿರ್ಮಾಣ ಆಗೋದರಿಂದ
ನೀವು ಮಾಡುವಂಥ ಕೆಲಸ ಕಾರ್ಯಗಳು ಅದರಲ್ಲೂ ವ್ಯಾಪಾರ ಬಹಳ ಚೆನ್ನಾಗಿ ನಡೆಯುತ್ತೆ. ಇನ್ನು ವಿದೇಶದಲ್ಲಿ ಏನಾದರೂ ಉದ್ಯೋಗ ಮಾಡ್ತಾ ಇದ್ದರೆ ಅಥವಾ ವಿದೇಶಕ್ಕೆ ಹೋಗಬೇಕು ಅನ್ನುವಂಥ ಒಂದು ಪೂರ್ವ ಸಿದ್ಧತೆಯಲ್ಲಿರುವಂಥವ್ರಿಗೆ ತುಂಬ ಅದೃಷ್ಟ, ಏಕೆಂದರೆ ನಿಮ್ಮ ಪ್ರಯತ್ನ 100%-ಕ್ಕೆ 100% ಯಶಸ್ವಿಯಾಗುತ್ತೆ. ಇನ್ನು ವಿಶೇಷವಾಗಿ ಹೊಸ ಹೊಸ ಉದ್ಯೋಗವನ್ನು ಆರಂಭ ಮಾಡುವಂಥದ್ದು, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ತೀರಿ. ಹಾಗಾಗಿ ಇದ್ದಕ್ಕಿದ್ದ ಹಾಗೆ ಬಹಳ ಧೈರ್ಯದಿಂದ ಕೆಲವು ತೀರ್ಮಾನಗಳನ್ನು ಮಾಡುವಂಥದ್ದು, ಹಾಗೆ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿ ವ್ಯಾಪಾರ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಈ ತಿಂಗಳಲ್ಲಿ ನಿಮಗೆ ಬರುತ್ತೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾರಾದರೂ ಪೂರ್ವ ತಯಾರಿಯನ್ನು ನಡೆಸ್ತಾ ಇದ್ದರೆ ಅವರಿಗೆ ತುಂಬ ಅನುಕೂಲತೆಗಳು ಉಂಟಾಗುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ಫೆಬ್ರವರಿ 13ರಿಂದ ಶನಿ ಮತ್ತು ರವಿ ಈ ಇಬ್ಬರ ಯುತಿಯಿಂದ ಉತ್ತಮವಾದಂಥ ಕೆಲಸಗಳಾಗುತ್ತೆ. ಹಾಗೆ ಸಂಬಂಧ ಕೂಡ ಗಟ್ಟಿಯಾಗುತ್ತೆ, ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಬಗೆಹರಿಯುತ್ತೆ. ಜೊತೆಗೆ ಆರೋಗ್ಯ ಸ್ಥಾನ ಈ 6ರ ಮನೆ, ಇದರಲ್ಲಿ ಶನಿ ಮತ್ತು ರವಿ ಇರೋದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಇದೆ. ಹಾಗೆ ಶನಿ ಕಷ್ಟಪಟ್ಟು ಕೆಲಸ ಮಾಡು ಅಂತ ಹೇಳಿದ್ರೆ ಇಲ್ಲಿ ರವಿ ನಿಮಗೆ ಉತ್ತಮವಾದಂಥ ನ್ಯಾಯಯುತವಾದಂಥ ಫಲಿತಾಂಶವನ್ನು ತಂದುಕೊಡ್ತಾನೆ. ಹಾಗಾಗಿ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರಿಗೆ ನಿಚ್ಚಳವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಧನುರಾಶಿ, ಧನುರಾಶಿಯವರಿಗೆ ತುಂಬ ವಿಶೇಷವಾದಂಥ ತಿಂಗಳಿದು. ಯಾಕೆ ಅಂತ ಹೇಳಿದ್ರೆ 9ನೇ ಮನೆ, ಇದು ಭಾಗ್ಯಸ್ಥಾನ, ಇದರಲ್ಲಿ ಗುರು ಮತ್ತು ರವಿ ಭಾವಕಾರರಾಗಿರುವಂಥವರು. ಹಾಗಾಗಿ ಈ 9ನೇ ಮನೆಯ ಅಧಿಪತಿ ರವಿ ಈಗ 3ನೇ ಮನೆಗೆ ಬರ್ತಾ ಇದ್ದಾನೆ. ಇಲ್ಲಿ 3ನ್ನು ವಿಕ್ರಮಸ್ಥಾನ, ಕೀರ್ತಿಸ್ಥಾನ, ಪರಾಕ್ರಮಸ್ಥಾನ ಅಂತ ಹೇಳುವಂಥದ್ದಿದೆ. ಹಾಗಾಗಿ ಈ 3ನೇ ಮನೆಯ ಅಧಿಪತಿ ಶನಿ ಈ ಇಬ್ಬರು ಕೂಡ ಕೀರ್ತಿಸ್ಥಾನದಲ್ಲಿ ಒಟ್ಟಾಗಿ ಸೇರ್ತಾ ಇದ್ದಾರೆ. ಹಾಗಾಗಿ ಧನುರಾಶಿಯವರಿಗೆ ಈ ರವಿ ಮತ್ತು ಶನಿಯ ಯುತಿ ಏನಿದೆ ಇದು ತುಂಬ ಅನುಕೂಲಗಳನ್ನು ತರುತ್ತೆ, ಉತ್ತಮವಾದಂಥ ಫಲಗಳು ನಿಮಗೆ ಲಭ್ಯವಾಗುತ್ತೆ. ಹಾಗೆ ನೀವು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿ ಹೆಚ್ಚಾಗುತ್ತೆ. ಆದರೆ ಕೆಲವೊಮ್ಮೆ ಈ ಕೆಲಸದಲ್ಲಿ ಎಲ್ಲಿ ಸೋಲಾಗುತ್ತೆ, ಎಲ್ಲಿ ನಷ್ಟ ಆಗುತ್ತೆ ಅನ್ನುವಂಥ ಹೆದರಿಕೆ, ಹಿಂಜರಿಕೆ ಅನ್ನುವಂಥದ್ದು ಇತ್ತು. ಆದರೆ ಈ ಸಂದರ್ಭದಲ್ಲಿ ನೀವು ಅಂಥ ಕೆಲಸಗಳನ್ನು ಮರು ಪ್ರಯತ್ನ ಮಾಡಿ ಖಂಡಿತ ಒಳ್ಳೆಯ ಫಲ ಸಿಕ್ಕತ್ತೆ. ಯಾಕೆಂತ ಹೇಳಿದ್ರೆ ಒಂದು ಶೌರ್ಯಕ್ಕೆ ಧೈರ್ಯಕ್ಕೆ ಕಾರಕನಾಗಿ ಈ 3ರ ಸ್ಥಾನದಲ್ಲಿ ಇವರಿಬ್ಬರೂ ಕೂಡ ಇರೋದರಿಂದ ನಿಮ್ಮ ಕೆಲಸಗಳನ್ನು ಬಹಳ ಯಶಸ್ವಿಯಾಗಿ ಮಾಡ್ತೀರಿ. ಹಾಗೆ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ. ಹಾಗಾಗಿ ಕುಟುಂಬದಲ್ಲಿ ನಡೆಸ್ತಾ ಇರುವಂಥ ವ್ಯಾಪಾರ ವ್ಯವಹಾರಗಳಾಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ನಡೆಸ್ತಾ ಇರುವಂಥ ವ್ಯಾಪಾರಗಳಾಗಲಿ ಅದ್ಭುತವಾದಂಥ ಲಾಭವನ್ನು ತಂದುಕೊಡತ್ತೆ. ಹಾಗೆ ಕುಟುಂಬದ ಸದಸ್ಯರ ಜೊತೆ ನೀವು ಭವಿಷ್ಯಕ್ಕಾಗಿ ಉತ್ತಮ ಯೋಜನೆಗಳನ್ನು ರೂಪಿಸುವಂಥ ಒಂದು ಅವಕಾಶಗಳು ಕೂಡ ಒದಗಿ ಬರುತ್ತೆ. ಒಟ್ಟಾರೆ ಧನುರಾಶಿಯವರಿಗೆ ಈ ಶನಿ ಮತ್ತು ರವಿಯ ಯುತಿ ಏನಿದೆ ಇದು ಉತ್ತಮ ಫಲಗಳನ್ನು ತರುತ್ತೆ. ಲಾಭದಾಯಕವಾದಂತಹ ದಿನಗಳಿದೆ, ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥದ್ದು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಭಾಗ್ಯಸ್ಥಾನದಲ್ಲಿ ರವಿ ಇರೋದರಿಂದ ದೇವತಾರಾಧನೆಗೆ ಹಾಗೆ ಧಾರ್ಮಿಕ ವಿಚಾರಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ. ಒಟ್ಟಾರೆ ನೆಮ್ಮದಿಯಿಂದ ಇರುವಂಥ ಈ 30 ದಿನಗಳೇನಿದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಯತ್ನಪೂರ್ವಕವಾಗಿ ಮುಂದುವರಿಸಿ ಒಳ್ಳೆಯದಾಗತ್ತೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ಈ ಫೆಬ್ರವರಿ 13ನೇ ತಾರೀಕಿಂದ ರವಿ ಕುಂಭರಾಶಿಗೆ ಪ್ರವೇಶ ಮಾಡಿದ ಮೇಲೆ 30 ದಿನಗಳವರೆಗೆ ಶನಿಯ ಜೊತೆ ಇರುವಂಥ ಸಂದರ್ಭ ಇದೆ. ಹಾಗಾಗಿ ತಂದೆ ಮತ್ತು ಮಗನ ಮೈತ್ರಿ ಈ ಕುಂಭರಾಶಿಯಲ್ಲಿ ಸಂಭವಿಸುವಂಥದ್ದು ಇದೆ. ಇದರಿಂದ ಅಸ್ತಮಿಸುವಂತಹ ಶನಿಯ ಶಕ್ತಿ ಕಡಿಮೆಯಾಗುತ್ತೆ ಮತ್ತು ಸೂರ್ಯನ ಶಕ್ತಿ ಹೆಚ್ಚಾಗುತ್ತೆ. ಇಲ್ಲಿ ಸೂರ್ಯ ವಿಶೇಷವಾದಂಥ ಫಲಗಳನ್ನು ಕೊಡುವಂಥ ರಾಶಿಗಳೇನಿದೆ ಅವರಿಗೆ ತುಂಬ ಅನುಕೂಲತೆಗಳು ಉಂಟಾಗುತ್ತೆ. ಅದೇ ರೀತಿಯಲ್ಲಿ ವೃಷಭ, ಮಿಥುನ ಮತ್ತು ಕುಂಭ ಈ ರಾಶಿಯವರಿಗೂ ಕೂಡ ರವಿಯಿಂದ ಹೆಚ್ಚಿನ ಫಲವನ್ನು ನೀವು ಕೂಡ ನಿರೀಕ್ಷೆ ಮಾಡಬಹುದು. ಅದರ ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಹಾಗಾಗಿ ರವಿ ಮತ್ತು ಈ ಶನಿಯ ಯುತಿಯಿಂದ ಮೇಷರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಮತ್ತು ಧನುರಾಶಿಯವರಿಗೆ ವಿಶೇಷವಾಗಿ ಆರ್ಥಿಕವಾದಂಥ ಪ್ರಗತಿ ಇರುತ್ತೆ, ಸಾಮಾಜಿಕ ಲಾಭಗಳು ಕೂಡ ಸಿಕ್ಕುವಂಥದ್ದು ಇದೆ. ಹಾಗೆ ಕೆಲವು ರಾಶಿಯವರು ಇನ್ನು ಮುಂದಿನ 30 ದಿನಗಳ ಕಾಲ ವಿಶೇಷವಾದಂಥ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬೇಕಾಗತ್ತೆ, ಅದನ್ನು ಕೂಡ ಮುಂದೆ ವಿವರವಾಗಿ ನೋಡೋಣ. ಒಟ್ಟಾರೆ ಈ 30 ದಿನಗಳೇನಿದೆ ಇದನ್ನು ಪ್ರತಿಯೊಬ್ಬರೂ ಕೂಡ ಕೆಲವು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡೋದರಿಂದ ಉತ್ತಮ ಫಲಗಳು ಸಿಕ್ಕತ್ತೆ, ಕಷ್ಟಗಳು ದೂರವಾಗುತ್ತೆ. ಹಾಗೆ ಯಾವುದೇ ರೀತಿಯ ದೋಷಗಳಿದ್ದರೂ ಕೂಡ ಈ ಗ್ರಹಗಳಿಂದ ಬರುವಂತಹ ದೋಷಗಳು ನಿವಾರಣೆಯಾಗುತ್ತೆ. ಅದಕ್ಕಾಗಿ ಕರಿ ಇರುವೆಗಳಿಗೆ ಸಕ್ಕರೆಯನ್ನೋ ಅಕ್ಕಿಯನ್ನೋ ರವೆಯನ್ನೋ ಹಾಕುವಂಥ ಒಂದು ಪರಿಪಾಠವನ್ನು ರೂಢಿಸ್ಕೊಳ್ಳಿ. ಹಾಗೆ ಕೆಂಪು ಕೋತಿಗಳಿಗೆ
ಟೊಮ್ಯಾಟೊ ಹಣ್ಣನ್ನು ನೀಡುವಂಥದ್ದು ಈ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ. ಇನ್ನು ಅಮಾವಾಸ್ಯೆಯ ದಿನ 5 ಪುರೋಹಿತರಿಗೆ ವಸ್ತ್ರದಾನವನ್ನು ಮಾಡೋದ್ರಿಂದ ವಿಶೇಷ ಫಲಗಳು ನಿಮಗೆ ಲಭ್ಯವಾಗುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಬಿಳಿಯ ಎಕ್ಕದ ಗಿಡಕ್ಕೆ 5 ಭಾನುವಾರಗಳು ನೀವು ಪೂಜೆಯನ್ನು ಮಾಡಬೇಕು. ಇದರಿಂದ ಪಿತೃದೋಷಗಳು ನಿವಾರಣೆಯಾಗುತ್ತೆ, ಜೊತೆಗೆ ಯಾವುದೇ ರೀತಿಯ ಕಂಟಕಗಳಿದ್ದರೆ ಅದು ಕೂಡ ಪರಿಹಾರ ಆಗುತ್ತೆ. ಇನ್ನು ಪ್ರತಿದಿನ ಸಂಜೆ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡ್ಕೊಳ್ತಾ ಇರಿ, ನವಗ್ರಹಗಳ ದರ್ಶನ ಮಾಡಿ. ಹಾಗೆ ಶನಿವಾರದ ದಿನ ಆಂಜನೇಯನ ದರ್ಶನ ಮಾಡುವಂಥದ್ದು, ಬುಧವಾರದ ದಿನ ಗಣಪತಿಯ ದರ್ಶನ ಮಾಡುವಂಥದ್ದು, ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡಿ ಖಂಡಿತ ಈ ಗ್ರಹಗಳಿಂದ ಉಂಟಾಗುವಂಥ ಬಾಧೆಗಳು ನಿವಾರಣೆಯಾಗುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ಇದು ಮನಸ್ಸಿಗೆ ಒಂದು ರೀತಿಯ ಬಲವನ್ನು ತಂದುಕೊಡುತ್ತೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಈ ಒಂದು ಪುಟ್ಟ ಪ್ರಯತ್ನವನ್ನು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ತಮಗೆಲ್ಲರಿಗೂ ಕೂಡ ಶುಭವಾಗಲಿ.